ಈ ದಿನ ನಾನು ಕ್ಯಾಪ್ಸಿಕಮ್ ಬಜ್ಜೆ ಅಂತ ತೋರಿಸ್ತಾ ಇದ್ದೀನಿ. ಈ ಚಳಿನಲ್ಲಿ ಗರಂ ಗರಂ ಅನ್ನು ಕ್ಯಾಪ್ಸಿಕಮ್ ಬಜ್ಜಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೋಡಿ. ಇವಾಗ ನಾನು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಇದು ನೋಡಿ ಮೂರು ಭಾಗ ಆಗಿರುತ್ತೆ. ಇದೇ ಥರ ಮೂರು ಭಾಗ ಮಾಡ್ಕೊಳ್ತೀನಿ. ಕೆಲವೊಂದು ನಾಲ್ಕು ಭಾಗ ಕೂಡ ಇರುತ್ತೆ. ಇದನ್ನು ಈ ರೀತಿ ಸೀಳ್ಕೋಬೇಕು ನೋಡಿ. ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ. ಇದನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ತುಂಬಬೇಕು, ನಾನಿವತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಹಣ್ಣು ಮೆಣಸಿನ್ಕಾಯಿ ತಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಎಲೆ, ಒಂದು ಅರ್ಧ ಕ್ಯಾರೆಟ್ ತಗೊಂಡಿದ್ದೀನಿ, ಒಂದು ಅರ್ಧ ನಿಂಬೆ ಹೋಳು ತೆಗೆದಿದ್ದೀನಿ. ಇದಷ್ಟನ್ನು ಕೂಡ ಹೆಚ್ಚಿಬಿಟ್ಟು ಮಿಕ್ಸ್ ಮಾಡಿ ಅದರೊಳಗಡೆ ತುಂಬ್ತೀನಿ. ಯಾವಾಗ ತುಂಬ್ತೀನಿ, ಹೇಗೆ ತುಂಬ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದಷ್ಟನ್ನು ಹೆಚ್ಚಿ ರೆಡಿ ಮಾಡ್ಕೊಳ್ತೀನಿ. ಇದನ್ನು ಕೂಡ ಸೀಳ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದಿಷ್ಟು ಬ್ಯಾಟರ್ ಮಾಡಲಿಕ್ಕೆ, ಇದರಲ್ಲಿ ಇಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಅಂದರೆ ಕಡಲೆ ಬೇಳೆ ಹಿಟ್ಟು, ಬೋಂಡ ಮಾಡೋ ಹಿಟ್ಟು, ಗೊತ್ತಾಯ್ತಾ, ಇಷ್ಟು ತಗೊಂಡಿದ್ದೀನಿ. ಇಷ್ಟು ಹಿಟ್ಟಿಗೆ ನೋಡಿ ಇಷ್ಟು ಒಂದು ಎರಡು ಸ್ಪೂನು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಇದು ಇದು ಉಪ್ಪು, ಇದು ಜೀರಿಗೆ ಮಾತ್ರ ಕುಟ್ಟಿ ಪುಡಿ ಮಾಡಿ ಹಾಕ್ತೀನಿ. ಇದು ಸೋಡಾ, ಒಂದು ಸ್ವಲ್ಪ ಸೋಡಾ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಅರಶಿನ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಖಾರದ ಪುಡಿ. ಖಾರ ಒಂದು ಸ್ವಲ್ಪ ಜಾಸ್ತಿನೇ ಇರಬೇಕು, ಯಾಕೆ ಅಂದರೆ ಈ ದಪ್ಪ ಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ ಅದು ಒಂದು ಸ್ವಲ್ಪ ಸ್ವೀಟ್ ಇರುತ್ತೆ, ಖಾರ ಇರೋದಿಲ್ಲ, ಆದ್ರಿಂದ ಖಾರ ತಗೋತೀನಿ. ತುಂಬಲಿಕ್ಕೂ ನಾನು ಒಂದೇ ಒಂದು ಹಣ್ಣು ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದು ತುಂಬ ಸಣ್ಣದಾಗಿ ಹೆಚ್ಚಿ ಇದರೊಳಗಡೆ ಮಿಕ್ಸ್ ಮಾಡ್ತೀನಿ. ಈಗ ಮಾಡೋ ರೀತಿನ ಹೇಗೆ ಅಂತ ನೋಡ್ಕೊಳ್ಳೋಣ. ಫಸ್ಟು ಹೆಚ್ಚೋದೆಲ್ಲನ ರೆಡಿ ಮಾಡ್ಕೊಳ್ಳೋಣ, ಆ ನಂತರ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಕರೀಲಿಕ್ಕೆ ಎಣ್ಣೆ ತಗೊಂಡಿದ್ದೀನಿ, ಮತ್ತು ಒಂದು ಕಬ್ಬಿಣದ ಬಾಂಡ್ಲೆ ತಗೊಂಡಿದ್ದೀನಿ. ಎಲ್ಲ ರೆಡಿಯಾಗಿದೆ, ಹೆಚ್ಚಿ ಬ್ಯಾಟರ್ ರೆಡಿ ಮಾಡಿಕೊಂಡು ಕರಿಯೋದು. ನಾನೀಗ ಕೊತ್ತಂಬರಿ ಸೊಪ್ಪನ್ನು ತೊಳ್ಕೊಂಡು ಸಣ್ಣಗೆ ಹೆಚ್ಕೊಳ್ತಾ ಇದ್ದೀನಿ ನೋಡಿ, ಹೆಚ್ಚಿದ್ದಾಯಿತು. ಈಗ ಈರುಳ್ಳಿನೂ ಕೂಡ ತುಂಬ ಸಣ್ಣಕ್ಕೆ ಹೆಚ್ಚಬೇಕು, ಆದಷ್ಟು ಸಣ್ಣ ಹೆಚ್ಚೋಕ್ಕೆ ಟ್ರೈ ಮಾಡಿ ನೋಡಿ ಎಷ್ಟು ಸಣ್ಣಗಾಯಿತು. ನೆಕ್ಸ್ಟ್ ಹಸಿರು ಮೆಣಸಿನ್ಕಾಯಿನೂ ಅಷ್ಟೇ, ತುಂಬ ಸಣ್ಣ ಹೆಚ್ಚಿ ಇದು ಖಾರ ಕೂಡ ಇದೆ. ಚಿಕ್ಕ ಮಕ್ಕಳಿದ್ರೆ ಹಸಿರು ಮೆಣಸಿನ್ಕಾಯಿ ಹಾಕಬೇಡಿ. ಈಗ ಕ್ಯಾರೆಟ್ ತುರಿ, ಅದು ಕೂಡ ರೆಡಿಯಾಯಿತು. ಈಗ ನೋಡಿ ಮೆಣಸಿನ್ಕಾಯಿನ ಹಿಂಗೆ ಮೂರು ಭಾಗ ಸೀಳಬೇಕು, ಎಲ್ಲದನ್ನು ಇದೇ ರೀತಿ ಸೀಳಿ ಇಟ್ಕೊಳ್ಳಿ. ಹೆಚ್ಚಿದ್ದೆಲ್ಲ ಆಗಿದೆ, ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ. ಈಗ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ನೋಡಿ. ನಾನು ಇಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ, ಅದಕ್ಕೆ ಇಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಇವಾಗ ನೋಡ್ಕೊಳ್ಳಿ, ನಾನು ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಸೋಡಾ ನೋಡಿ ಇಷ್ಟೇ ಹಾಕ್ತಾ ಇದ್ದೀನಿ, ಚಿಟಿಕೆ ಅಂತಾರಲ್ಲ ಅಷ್ಟೇ ಹಾಕ್ತಾ ಇದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಬೇಕು ಅಂದರೆ ನೀವು ನೋಡಿಕೊಂಡು ಹಾಕೋಬಹುದು ಮತ್ತೆ ಕರಿಯೋದಕ್ಕಿಂತ ಮುಂಚೆ ನೋಡಿ. ಒಂದು ಸ್ವಲ್ಪ ಅರಶಿನ ಕೂಡ ಹಾಕ್ತಾ ಇದ್ದೀನಿ. ಈಗ ಖಾರದ ಪುಡಿ ನೋಡಿ, ನಾನು ಇಷ್ಟನ್ನು ಹಾಕ್ತಾ ಇದ್ದೀನಿ. ಈಗ ನಾವು ಇದನ್ನ ನೀಟಾಗಿ ಕಲಸ್ಕೋಬೇಕು. ನೀರಾಕಿ ಕಲಸೋದಕ್ಕಿಂತ ಮುಂಚೆ ಇದನ್ನ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ಕುಟ್ಟಿದಂಥ ಇಷ್ಟು ಜೀರಿಗೆ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಇಡೀ ಜೀರಿಗೆ ಹಾಕಿದರೆ ಸರಿ ಹೋಗಲ್ಲ, ಆದ್ರಿಂದ ಈಗ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಬೋಂಡ ಹಿಟ್ಟನ್ನು ಅದಕ್ಕೆ ಕಲಸ್ಕೋಬೇಕು ನೋಡಿ. ಇವಾಗ ಹದವಾಗಿದೆ ನೋಡಿ, ಈ ರೀತಿ ಮುಟ್ಟಿದ ತಕ್ಷಣ ಸ್ಪೂನಿಗೆ ಅಂಟಬೇಕು, ಆವಾಗ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಇದು ರೆಡಿ ಆಯಿತು. ಈಗ ನಾವು ಇದಕ್ಕೆ ಸ್ಟಫ್ ಮಾಡಬೇಕಲ್ಲ, ಅದನ್ನು ತುಂಬೋದನ್ನು ಕಲಸ್ಕೊಂಡು ಆಮೇಲೆ ಎಣ್ಣೆ ಇಟ್ಟು ಕರಿಯೋಣ ನೋಡಿ. ನಾವು ಫಸ್ಟು ಎಲ್ಲವನ್ನು ಹೆಚ್ಕೊಂಡು ರೆಡಿ ಮಾಡ್ಕೋಬೇಕು, ಆಮೇಲೆ ಹಿಟ್ಟು ಕಲಸ್ಕೋಬೇಕು ನೋಡಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ನೆಕ್ಸ್ಟು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಣ್ಣೆ ಹಿಟ್ಟು ಕರೆದು ಬಿಟ್ಟರೆ ನಾವು ಇದನ್ನೆಲ್ಲ ಕಲಸೋ ಅಷ್ಟೊತ್ತಿಗೆ ಇದು ಒಂದು 10 ನಿಮಿಷ ಹಿಟ್ಟು ನೆನೆಯುತ್ತೆ. ಈಗ ನೋಡಿ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು,
ಮತ್ತೆ ಇದು ಚಿಕ್ಕ ಮಕ್ಕಳು ಇದ್ರೆ ನಿಮ್ ಮನೇಲಿ ಇದನ್ನ ಹಾಕ್ಬೇಡಿ, ಯಾಕೆಂದ್ರೆ ಅದು ಖಾರದ ಪುಡಿ ಹಾಕಿರ್ತೀವಿ. ಇಲ್ಲ ದೊಡ್ಡವರೆಲ್ಲ ತಿನ್ನೋದಾದ್ರೆ ಈ ಮೆಣಸಿನ್ಕಾಯಿ ಹಾಕಿ, ಯಾಕೆಂದ್ರೆ ಕಲರ್ಫುಲ್ ಆಗಿರುತ್ತೆ ನೋಡಿ, ಕಲರ್ಫುಲ್ ಆಗಿರುತ್ತೆ ಮತ್ತೆ ಸ್ಪೈಸಿ ಆಗಿ ಖಾರ ಕೂಡ ಆಗುತ್ತೆ. ಆದ್ರಿಂದ ನಾನು ಹಾಕಿದ್ದೀನಿ. ಈ ಚಡಿಗೆ ಖಾರ ಇದ್ರೆ ಒಂದ್ ಸ್ವಲ್ಪ ಚೆನ್ನಾಗಿರುತ್ತಲ್ವಾ, ಅದಕ್ಕೆ ನೋಡಿ ಇವುಗಳನ್ನೆಲ್ಲ ಹಾಕಿದ್ದೀನಿ. ಒಂದು ಚಿಕ್ಕದೊಂದು ನಿಂಬೆಹಣ್ಣು ತಗೊಂಡಿದ್ದೀನಿ ನಾನು, ಯಾಕೆಂದ್ರೆ ಹುಳಿಗೊಂದು ಸ್ವಲ್ಪ ಕಡಿಮೆನೆ ಇರಬೇಕು. ಆದ್ರಿಂದ ಅಂದ್ರೆ ಹುಳಿ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ. ಆದ್ರಿಂದ ಇದೇ ಒಂದು ಚಿಕ್ಕ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಬೀಜ ಬಿದ್ರೆ ತೆಗೆದು ಹಾಕಿ, ನಾನು ಬೀಜ ಕೂಡ ಬೀಳಿಸ್ಬಿಟ್ಟೆ ಸಾರಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು, ನೋಡಿ ಹಾಕೊಳ್ಳಿ ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಕಲಸಿ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ ಇದೆಲ್ಲ ರೆಡಿಯಾಗಿದೆ, ಬ್ಯಾಟರ್ ರೆಡಿಯಾಗಿದೆ, ಇದು ಮೆಣಸಿನ್ಕಾಯಿ ಕೂಡ ಹೆಚ್ಚಾಗಿದೆ. ಈಗ ನಾವು ಎಣ್ಣೆ ಕಾಯಿಸೋಕೆ ಇಡೋಣ. ಇವಾಗ ಎಣ್ಣೆ ಕಾದಿದೆ ನೋಡಿ, ಹಿಂಗ ಹಾಕಿದ ತಕ್ಷಣ ಮೇಲಕ್ಕೆ ಬರಬೇಕು, ಆವಾಗ ಎಣ್ಣೆ ಕಾದಿದೆ ಅಂತ ನೋಡಿ. ಇವಾಗ ಎಣ್ಣೆ ಕಾದಿದೆ, ನೋಡಿ ಇವಾಗ ನಾವು ಒಂದೊಂದೇ ಮೆಣಸಿನ್ಕಾಯನ್ನ ಹಾಕೋಣ. ನೋಡಿ ಇದು ಆಗಿದೆ, ನೋಡಿ ಇದು ಕೂಡ ಆಗಿದೆ. ನೋಡಿ ಇದು ಕೂಡ ಆಗಿದೆ. ನೋಡಿ ಇದು ಕೂಡ ಆಗಿದೆ. ನೋಡಿ ಸಣ್ಣ ಊರಿನಲ್ಲಿ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಇದು ಚೆನ್ನಾಗಿ ಬೇಯುತ್ತೆ. ಮೆಣಸಿನ್ಕಾಯಿಗೆ ಹಿಟ್ಟಿಗೆ ಎಲ್ಲ ಕರೆಕ್ಟ್ ಆಯ್ತು ನೋಡಿ, ಬೋಂಡಗಳು ಫುಲ್ ರೆಡಿ ಆಯ್ತು, ಬೋಂಡನು ರೆಡಿ ಆಯ್ತು. ಇವಾಗ ನಾವು ತುಂಬೋಣ ನೋಡಿ. ಬೋಂಡ ಕೂಡ ಒಂದ್ ಸ್ವಲ್ಪ ತಣ್ಣಗಾಗಿದೆ ನೋಡಿ. ಇವಾಗ ಇದನ್ನ ಮಧ್ಯಕ್ಕೆ ಸೀಳ್ಬಿಟ್ಟು ಒಳಗಡೆ ಕೂಡ ಇದು ಹೋಗಿದೆ ನೋಡಿ. ಇದನ್ನ ತುಂಬಿಟ್ಟು ತಣ್ಣಗಾಗಬೇಕು, ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ.
ನೋಡಿ ಕ್ಯಾಪ್ಸಿಕಮ್ ಬಜ್ಜಿ ರೆಡಿಯಾಗಿದೆ. ಅದ್ರ ಜೊತೆಗೆ ಇದನ್ನು ಬೆರೆಸಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಇದರ ಅನುಕೂಲ ಪಡ್ಕೊಳ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮಗೆ ದಿನನಿತ್ಯದ ಅನುಕೂಲಕ್ಕೆ ಬೇಕಾಗುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.